ಎಷ್ಟು ದೊಡ್ಡನಾಗ್ಬಿಟ್ಟಿದ್ಯಲ್ವೋ ಅಲ್ವೋ, ನನ್ನ ಒಂದು ಸಲ ನೋಡ್ಬೇಕು ಅಂತ ಅನಿಸ್ತಿಲ್ವೇನೋ ನಿನಗೆ? ಚಿಕ್ಕ ವಯಸ್ಸಲ್ಲಿ ನೀನ್ ಮಾಡ್ದಿರೋ ತಪ್ಪಿಗೆ ಜೈಲ್ ಶಿಕ್ಷೆ ಅನುಭವಿಸ್ದೆ. ಇಷ್ಟು ವರ್ಷ ನಿನ್ನ ನೋಡ್ದೆ, ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ಯಾಕೋ ನಿನ್ ನೋಡಕ್ ನಾನು ಎಷ್ಟು ಸಲ ಜೈಲಿಗೆ ಬಂದ್ರು ಒಂದು ಸಲನೂ ಮುಖ ಕೊಟ್ಟು ಮಾತಾಡ್ಲಿಲ್ವಲ್ಲ. ಯಾಕಪ್ಪ ಇನ್ನು ನನ್ ಮೇಲೆ ನಿನ್ನ ಕೋಪ ಹೋಗ್ಲಿಲ್ವಾ? ಮಾತಾಡಪ್ಪ, ಆಗ್ಲಿಂದ ನಾನು ಒಬ್ಳೆ ಮಾತಾಡ್ತಿದ್ದೀನಿ, ಮಾತಾಡೋ. ನಮ್ ತಂದೆ ಯಾರು? ಯಾಕಮ್ಮ ಸುಮ್ಮನೆ ಇದ್ಯಾ? ಚಿಕ್ಕ ವಯಸ್ಸಿನ ನಮ್ ತಂದೆ ಯಾರು ಅಂತ ಕೇಳಿದಾಗ ಏನೇನೋ ಸುಳ್ಳು ಹೇಳಿ ಅಮಾನಿಸ್ತಾ ಇದೆ. ಈಗ ಕೇಳ್ತಾ ಇದ್ದೀನಿ, ನಮ್ ತಂದೆ ಯಾರು? ನಾನು ಯಾರು ಪಾಪದ ಕುಡಿ? ಭಾಸ್ಕರ್, ಹಾಗೆ ಮಾತಾಡ್ಬೇಡಪ್ಪ. ಆ ದೇವರಿಗೆ ಗೊತ್ತು ನಾವ್ ಯಾವ ತಪ್ಪು ಮಾಡ್ಲಿಲ್ಲ ಅಂತ. ನಿಮ್ ತಂದೆ ಒಬ್ಬ ನಿಷ್ಠಾವಂತರು. ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ? ನಿಮ್ ತಂದೆ ಒಂದ್ ಚಿನ್ನದ ಅಂಗಡಿಲಿ ಕೆಲಸ ಮಾಡ್ತಿದ್ರು. ಬಹಳ ನಿಯತ್ತಾಗಿ ಅವರು ಯಾವ ಸವಾಸನೂ ಮಾಡ್ತಿರ್ಲಿಲ್ಲ, ಯಾರ ತಂಟೆಗೂ ಹೋಗ್ತಾ ಇರ್ಲಿಲ್ಲ. ಅವ್ರು ಆಯ್ತು, ಅವ್ರ ಮನೆ ಆಯ್ತು. ಆಗ ನಾನು ತುಂಬ ಗರ್ಭಿಣಿ, ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಎಲ್ಲ ಮನೆ ಗಂಡ ಮಿಸ್ಟರ್ ಧರ್ಮರಾಜ್, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತು, ಇವತ್ ಯಾಕೋ ಇನ್ನೂ ಬಂದಿಲ್ಲ. ಕಾನ್ಸ್ಟೇಬಲ್ಸ್, ಒಳಗಡೆ ಸರ್ಚ್ ಮಾಡಿ. ಏನಿದೆಲ್ಲ? ನಿನ್ ಗಂಡ ದೇವಸ್ಥಾನದ ಎಲ್ಲ ಆಭರಣಗಳನ್ನ ಕದ್ದು ಓಡ್ ಹೋಗಿದ್ದಾನೆ. ನಿನ್ ಗಂಡ ಬರೀ ದರೋಡೆಕೋರ ಅಲ್ಲ, ಒಂದ್ ಕೊಲೆನೂ ಮಾಡಿದಾನೆ. ದೇವಸ್ಥಾನದ ಹತ್ರ ಬಿದ್ದ ಹೆಣದ ಪಕ್ಕದಲ್ಲಿ ಒಂದು ಪಿಸ್ತೂಲ್ ಸಿಕ್ಕಿದೆ, ಅದ್ರಲ್ಲಿ ನಿನ್ ಗಂಡನ ಫಿಂಗರ್ ಪ್ರಿಂಟ್ಸ್ ಇದೆ. ಇಲ್ಲ ಇನ್ಸ್ಪೆಕ್ಟ್ರೆ, ನನ್ ಗಂಡ ಅಂತವ್ರಲ್ಲ, ಅವ್ರು ತುಂಬಾ ಒಳ್ಳೆಯವರು. ನನ್ ಮಾತು ಕೇಳಿ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾನೆ. ಅವನ್ ಹೇಳು, ತಾನಾಗೆ ಬಂದ್ ಸರಂಡರ್ ಆದ್ರೆ ಬದುಕ್ತಾನೆ, ಇಲ್ಲ ಅಂದ್ರೆ ನೇಣಗಂಬ ಗ್ಯಾರಂಟಿ. ಅವತ್ತಿಂದ ಇವತ್ತರೆಗೂ ಅವ್ರು ಎಲ್ಲೋದ್ರು ಏನಾದ್ರು ಅನ್ನೋ ಸುಳಿವೇ ಇಲ್ಲ. ಆದ್ರೆ ಅವರೇ ಕೊಲೆ ಮಾಡಿದ್ದಾರೆ ಅಂತ ಪೇಪರ್ ಅಲ್ಲಿ ಅವ್ರ ಫೋಟೋ ಸಮೇತ ಬಂದಿತ್ತು. ದಯವಿಟ್ಟು ನನ್ನ ಕ್ಷಮಿಸಮ್ಮ, ಅಪ್ಪನ ಬಗ್ಗೆ ಏನು ತಿಳ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ನಾನ್ ಕಂಡಿದ್ದೀನಿ. ಬೇಡ ಕಣ, ನನ್ ಬಿಟ್ಟು ನೀನ್ ಎಲ್ಲೂ ಹೋಗ್ಬೇಡ. ಇಷ್ಟು ವರ್ಷ ನಿನ್ನ ನಿಮ್ಮಅಪ್ಪನಿಂದ ದೂರ ಇದ್ದು ನಾನು ನರಕ ವ್ಯಾಧಿನ ಅನ್ಭವಿಸ್ಬಿಟ್ಟೆ. ಯಾವ ಜಲ್ಬದ ಪುಣ್ಯನೋ ಏನೋ, ಮತ್ತೆ ನೀನ್ ನನಗ್ ಸಿಕ್ಕಿದ್ಯಾ? ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣೋ. ಯೋಚನೆ ಮಾಡ್ಬೇಡಮ್ಮ, ನಮ್ಗೂ ಒಂದ್ ಒಳ್ಳೆ ಕಾಲ ಬರುತ್ತೆ.